ಐದು ಎಕರೆ ಭೂಮಿ ತೆಗೆದುಕೊಂಡಿರ್ತಕ್ಕಂಥದ್ದೇನಿದೆ, ಹಲವಾರು ಜನ ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಸರ್ಕಾರಿ ಜಾಗನೇ ಅಲ್ಲೆಲ್ಲ ಕಲಬುರಗಿಲಿ 3.5 ಎಕರೆ ಯಾವುದೋ ಒಂದು ಸಮಾಜಕ್ಕೆ ಕೊಟ್ಟಿಲ್ವಾ? ಬೇಕಾದಷ್ಟಂಥ ಪ್ರಕರಣಗಳು ನಡೆದಿದ್ದಾವೆ ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು. ಆದರೆ ಕರಿಗೆಯವರು ನಾಡಿಗೆಲ್ಲ ಬುದ್ಧಿ ಹೇಳೋರು, ಉಪದೇಶ ಮಾಡ್ತಕ್ಕಂಥ ಯುವಕ, ಇವತ್ತು ಯಾವ ಆಧಾರದ ಮೇಲೆ ತಗೊಂಡಿದ್ದಾರೆ, ಯಾವುದಕ್ಕೆ ತಗೊಂಡಿದ್ದಾರೆ, ದೇಶಕ್ಕೆ ಬುದ್ಧಿ ಹೇಳ್ತಾರೆ, ನಮಗೆಲ್ಲ ಬುದ್ಧಿ ಹೇಳೋ ಮನುಷ್ಯ ಇದರ ಅವಶ್ಯಕತೆ ಇದೆ? ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿಕ್ಕಾಗ್ತಿರಲಿಲ್ವಾ? ಖಾಸಗಿಯವ್ರ ಮುಖಾಂತರ ಖಾಸಗಿ ಜಮೀನು ಇರಲಿಲ್ವಾ? ಅಲ್ಲೇ ಹೋಗಿ ಆತಕ್ಕೆ ಅದಲೇ ಜಾಗದಲ್ಲಿ KDP ಜಾಗನ ಯಾಕೆ ಪಡಿಬೇಕಾಗಿತ್ತು? ಅಧಿಕಾರ ದುರುಪಯೋಗ ಅಲ್ವಾ ಅದು? ಸರ್ಕಾರದಲ್ಲಿ ಮಂತ್ರಿಗಳಾಗಿ ಅವರ ಕುಟುಂಬದ ಹೆಸರಿಗೆ ತಗೊಳ್ಳೋದು 5 ಎಕರೆನ ಅಪರಾಧ ಅಲ್ವಾ ಅದು? ಉತ್ತರ ಉದ್ದೇಶ ಬುದ್ಧಿ ಹೇಳೋರು ಅವ್ರು ಹೇಳಬೇಕೀಗ. ಸರ್, ಮೊನ್ನೆ ತಾವು ಬಂದಾಗ ವಿಶ್ವಸಭೆ ನಂತರ ಹೇಳಿದ್ರಿ ಸರ್, ಒಂದೊಂದೇ ಬರುತ್ತೆ ಅಂತ. ಒಂದು ಬಂತು ಸರ್, ಮತ್ತೆ ಬರ್ತವಾ ಸರ್? ಬೇಕಾದಷ್ಟು ವಿಷಯಗಳಿದೆ ಚರ್ಚೆ ಮಾಡಿ, ಬೇಕಾದಷ್ಟು ವಿಷಯ. ಭಾಳ ಸಂತೋಷ, ರಾಜಭವನದ ಜೊತೆಗೆ ರಾಷ್ಟ್ರಪತಿ ಭವನಕ್ಕೂ ಹೋಗಲಿ, ಅಲ್ಲಿಂದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮನೆ ಎದುರಿಗೂ ಹೋಗಲಿ. ನಾನೇನಿದರಲ್ಲಿ ಯಾವುದೇ ರೀತಿಯಲ್ಲಿ ಇದ್ರ ಬಗ್ಗೆ ಟೀಕೆ ಇಲ್ಲ. ನಾನೀಗ ಆಗಲೇ ಮಾಧ್ಯಮದ ಸ್ನೇಹಿತರ ಮುಂದೆನೇ ಹೇಳಿದ್ದೇನೆ, ನಂದು ಯಾವುದೋ ಹಿಡ್ಕೊಂಡು ಸತ್ತಿರ ಇಶ್ಯೂ ಏನೋ ಮಾಡಿಬಿಡ್ತೀವಿ, ಕುಮಾರಸ್ವಾಮಿ ಮಹಾನ್ ಅಪರಾಧ ಮಾಡಿದ್ದಾನೆ ಅಂತಾರಲ್ಲ, ನಾನೇ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಅದು ಏನೇನು ಅನುಮತಿ ಬೇಕು ತಗೊಂಬಿಟ್ಟು ಅದು ಏನು ತನಿಖೆ ಇನ್ನೂ ಏನೇನು ಮಾಡಬೇಕು ಮಾಡ್ಕೊಳ್ಳಿ. ಯಾರು? ಅಯ್ಯೋ, ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಭಾಳ ಇಶ್ಯೂ ಇದೆ. ಪಾಪ ನಮ್ಮನ್ನು ಕೆದಕಿದ್ದಾರೆ. ಅದೇನೋ ನೆನೆ ಹೇಳಿದ್ದಲ್ಲ, ಅಸಲಿ ನಕಲಿ ಪ್ರಕರಣಗಳನ್ನು ಎಷ್ಟು ಬೇಕು ಪ್ರಕರಣ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸತ್ತವ್ರ ಹೆಸರನ್ನೆಲ್ಲ ಭೂಮಿ ಖರೀದಿ ಮಾಡ್ಕೊಂಡು ಡಿನೋಟಿಫಿಕೇಶನ್ ಮಾಡ್ಕೊಂಡು ಜೀವನ ಮಾಡೋದು ಇವರು. ಕುಮಾರಸ್ವಾಮಿ ಬಗ್ಗೆ ಮಾತಾಡೋ ನೈತಿಕತೆ ಇಟ್ಕೊಂಡಿದ್ದಾರೆ? ಏನೇನು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಹ್ಯಾಂಡ್ ಇದರಲ್ಲಿ ಎಂಥದ್ದು ನಿಮ್ಮ ಲೆಟರ್ ಪ್ಯಾಡಲ್ಲಿ ಸ್ವಂತಕ್ಕೆ ಯಾವ್ಯಾವ ಥರ ದುರುಪಯೋಗ ಪಡಿಸ್ಕೊಂಡವ್ರು ಎಷ್ಟು ಬೇಕು ನಿಮಗೆ ಮಾಹಿತಿ? ಇದೆಲ್ಲ ಕೊಡೋಣಂತೆ. ಎಲ್ಲಿ